ಬಹಳ ಹಿಂದಿನಿಂದಲೂ ಜನರು ಈ ನಿಟ್ಟಿನಲ್ಲಿ ಒದ್ದಾಡ್ತಾ ಇದ್ದಾರೆ. ಯಾಕಂದರೆ ಇವು ಎರಡು ಭಿನ್ನ ರೀತಿಗಳು, ಇವು ನಿಮ್ಮ ಅಸ್ತಿತ್ವದ ಎರಡು ಭಿನ್ನ ಆಯಾಮಗಳು. ಇವುಗಳಲ್ಲಿ ಒಂದು ಮಾಡೋದ್ರ ಸಾಧ್ಯವಾಗಿಸೋದ್ರ ಬಗ್ಗೆ, ಮತ್ತೊಂದು ಆಗೋದಕ್ಕೆ ಅನುವು ಮಾಡಿಕೊಡೋದ್ರ ಬಗ್ಗೆ. ಇವೆರಡು ಬೇರೆ ಬೇರೆ ಅಂಶಗಳು. ಈಗ ಪ್ರಶ್ನೆ ಏನಂದರೆ, ಯಾವುದು ಹೆಚ್ಚು ಯಾವುದು ಕಡಿಮೆ? ನಾನೇ ಎಲ್ಲ ಮಾಡಬಹುದಾ, ಅಥವಾ ಏನನ್ನೂ ಮಾಡದೆ ತಾನಾಗೆ ಆಗೋಕೆ ಬಿಡಬೇಕಾ? ಅದಾಗೆ ಆಗೋ ರೀತಿ ಅರಿವು ಮಾಡಿಕೊಡೋಕ್ಕೆ ಸಮರ್ಥರಿದ್ದರೆ ಅದು ನಿಮಗೆ ತುಂಬ ಒಳ್ಳೆಯದು. ಆದರೆ ನೀವು ಈ ರೀತಿ ಕೇವಲ ಅನುವು ಮಾಡಿಕೊಡೋ ವ್ಯಕ್ತಿಯಾಗಿದ್ದರೆ ಸುತ್ತ ಇರೋ ಜನರು ನಿಮ್ಮ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ನಿರೀಕ್ಷಿಸಬೇಡಿ. ಯಾಕಂದರೆ ಅವರು ಅರ್ಥ ಮಾಡ್ಕೊಳ್ಳಲ್ಲ. ಅನುವು ಮಾಡಿಕೊಡೋದು ಅಂದ್ರೇನು ಅಂತ ಅವರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮಾಡೋದ್ರ ಬಗ್ಗೆ ಅವರಿಗೆ ಅರ್ಥ ಆಗತ್ತೆ, ಆದರೆ ಮಾಡೋದು ಒಂದು ಸೀಮಿತ ಸಾಧ್ಯತೆ, ಮತ್ತದು ಬಹಳ ಶ್ರಮದಾಯಕ ಪ್ರಕ್ರಿಯೆ. ಹೀಗಂದರೆ ಈಗ ಒಂದು ಬ್ರೆಡ್ ತಯಾರಿಸಬೇಕಂದ್ರೆ ಎಷ್ಟನ್ನು ನೀವು ಮಾಡ್ತೀರಿ, ಎಷ್ಟನ್ನು ಆಗೋಕ್ಕೆ ಬಿಡ್ತೀರಿ? ಎರಡೂ ಸಮ ಪ್ರಮಾಣದಲ್ಲಿರತ್ತೆ. ಹಿಟ್ಟನ್ನು ಚೆನ್ನಾಗಿ ನಾದದಿದ್ದರೆ ಅದನ್ನು ಓವನ್ನಲ್ಲಿ ಸರಿಯಾದ ರೀತಿಯಲ್ಲಿ ಇಡದಿದ್ದರೆ, ಸರಿಯಾದ ಉಷ್ಣತೆಯನ್ನು ಸೆಟ್ ಮಾಡದೇ ಇದ್ದರೆ, ಇವೆಲ್ಲ ನೀವು ಮಾಡಬೇಕಿರೋದು, ಅದು ಸರಿಯಾಗಿ ಆಗಲ್ಲ. ಆದರೆ ಅದಾಗೋಕ್ಕೆ ಅವಕಾಶ ಕೊಡದಿದ್ದರೆ ಓವನ್ ಮುಚ್ಚಿ ಬಸುರಿ ಹೆಂಗಸಿನ ಹಾಗೆ ಸುಮ್ಮನೆ ಕೂರಬೇಕು. ಹೌದು, ನಿಮಗೆ ಬ್ರೆಡ್ ಮಾಡೋದು ಗೊತ್ತಿಲ್ಲ ಅಂದರೆ ಅದು ಮಗುವನ್ನು ಹೆರುವಷ್ಟೇ ಕಷ್ಟಕರವಾಗಿರುತ್ತೆ ಅಲ್ವಾ? ನೀವಲ್ಲಿ ಕೂತು ಕಾಯಬೇಕು. ಈಗ ಮಾಡೋದು ಅತಿಯಾದರೆ, ನಿಮಿಷಕ್ಕೊಮ್ಮೆ ತೆಗೆದು ನೋಡ್ತಿದ್ರೆ ಆಗ ಅದು ಬ್ರೆಡ್ ಆಗಲ್ಲ, ಬೇರೇನೋ ಆಗತ್ತೆ. ಎಲ್ಲದರಲ್ಲೂ ಹೀಗೆ, ಬ್ರೆಡ್ ಮಾಡೋದಿರಲಿ, ಗಿಡ ಬೆಳೆಸೋದಿರಲಿ, ಮಗುವನ್ನು ಪೋಷಿಸೋದಿರಲಿ, ಅಥವಾ ನಿಮ್ಮನ್ನು ವರ್ಧಿಸಿಕೊಳ್ಳೋದಿರಲಿ, ಅದು ಕಷ್ಟದ ಕೆಲಸ ಅಂತ ನಿಮಗೆ ಅರಿವಾಗ್ತಿದೆ. ನಿಮ್ಮನ್ನು ವರ್ಧಿಸ್ಕೋಬೇಕಂದ್ರೆ ನಿಮ್ಮ ಕಡೆಯಿಂದ ಒಂದಿಷ್ಟು ಪ್ರಯತ್ನ ಶ್ರಮ ಇರಬೇಕು. ಹಾಗಂತ ಅದಾಗೋಕ್ಕೆ ಅನುವು ಮಾಡದಿದ್ದರೆ ತುಂಬ ಕಷ್ಟವಾದ ಪ್ರಕ್ರಿಯೆ ಆಗುತ್ತೆ, ಮತ್ತು ದೀರ್ಘಕಾಲದವರೆಗೆ ಅಪೂರ್ಣ ಪ್ರಕ್ರಿಯೆ ಆಗಿರುತ್ತೆ. ಹಾಗಾಗಿ ಎರಡೂ ಬೇಕು. ಎರಡೂ ಒಟ್ಟಿಗೆ ನಿಮ್ಮ ಜೀವನದಲ್ಲಿ ಬಂದರೆ ನಿಮ್ಮನ್ನು ಅತ್ಯಂತ ಅದೃಷ್ಟಶಾಲಿ ಮನುಷ್ಯ ಅಂತ ಅಂದುಕೊಳ್ಳಿ. ಅದೃಷ್ಟ ನಿಮಗೆ ಅರ್ಥ ಆಗಲಿ ಬಿಡಲಿ, ಯಾಕಂದರೆ ಹಲವಾರು ಜನರು ಅನುಗ್ರಹ ಸಿಗದೆ ಜೀವಮಾನವಿಡೀ ಬರೀ ಶ್ರಮ ಹಾಕ್ತಾನೇ ಇರ್ತಾರೆ. ಕೆಲವರು ಏನೂ ಮಾಡದೆ ಅನುಗ್ರಹ ಸಿಗಲಿ ಅಂತ ಕಾಯ್ತಿರ್ತಾರೆ, ಯಾಕಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆ ಪ್ರಕ್ರಿಯೆಗೆ ತೆರೆದುಕೊಳ್ಳೋಕ್ಕೆ ನೆರವಾಗೋ ಸಂಗತಿಗಳನ್ನು ಮಾಡದೆ ಸುಮ್ಮನೆ ಏನೇನೋ ಮಾಡ್ತಿರ್ತಾರೆ. ಜಗತ್ತಿನಲ್ಲಿ ಎಲ್ಲ ಕಡೆ ಈ ರೀತಿಯ ಜನರು ಇರ್ತಾರೆ. ಕೆಲವರು ದೇವರು ತಮಗೇನೋ ಮಾಡಲಿ ಅಂತ ಕಾಯ್ತಿರ್ತಾರೆ, ಕೆಲವರು ಎಲ್ಲನೂ ತಾವೇ ಮಾಡ್ತಾ ಇರ್ತಾರೆ. ಅದರೆಡೆ ಮಾಡೋ ಪ್ರಯತ್ನ ಮತ್ತು ಗ್ರಹಣಶೀಲತೆ ಎರಡು ಒಟ್ಟಿಗೆ ಬಂದಿದ್ದರೆ ನೀವು ನಿಜಕ್ಕೂ ಅದೃಷ್ಟಶಾಲಿ. ಹೇಗೆ ಕಾರ್ಯಗತರಾಗಬೇಕು ಅಂತ ಗೊತ್ತಿದ್ದಾಗ ಏನು ಮಾಡಬೇಕು ಎಲ್ಲನೂ ಮಾಡ್ತೀರ. ಜೊತೆಗೆ ನಿಮ್ಮ ಕೈಲಿ ಇಲ್ಲದೇ ಇರೋದ್ರ ಬಗ್ಗೆ
ಕೂತು ಕಾಯೋ ವಿವೇಚನೆ ಮತ್ತು ಸೌಜನ್ಯವೂ ಇರುತ್ತೆ. ಹಾಗಾಗಿ ಆಯಾಮವನ್ನು, ಇವೆರಡರ ಮಿಶ್ರಣವನ್ನು ಈಶಾ ಯೋಗದ ಮೂಲಕ ಪರಿಣಾಮಕಾರಿಯಾಗಿ ನೀಡ್ತಿದ್ದೀವಿ. ತಮ್ಮ ಬಗ್ಗೆ ಏನೋ ಮಾಡೋದನ್ನು ಕಲಿತಾರೆ, ಜೊತೆಗೆ ಅದಕ್ಕಾಗಿ ಕಾಯೋ ನಮ್ರತೆಯನ್ನು ಕಲಿತಾರೆ. ಸಮರ್ಪಣೆ, ಸಮರ್ಪಣೆ ಇಲ್ಲದಿದ್ದರೆ ಕಾಯಕ್ಕಾಗಲ್ಲ. ಯಾವುದಕ್ಕೋ ಸಮರ್ಪಿತರಾಗದಿದ್ದರೆ ಕಾಯೋದಿಕ್ಕಾಗಲ್ಲ. ಅಗತ್ಯವಿರೋದನ್ನು ಮಾಡೋಕೆ ಸಮರ್ಥರಾಗೋದು, ಏನನ್ನೂ ಸಾಧ್ಯವಾಗಿಸೋಕೆ ಅಗತ್ಯ ಸಾಧನಗಳನ್ನು ಹೊಂದೋದು, ಸಶಕ್ತವಾಗೋದು. ಅದೇ ಸಮಯ ಕಾಯೋದಿಕ್ಕೆ ಅಗತ್ಯವಿರುವ ವಿವೇಚನೆ ಮತ್ತು ಸೌಜನ್ಯವನ್ನು ಹೊಂದಿದ್ದು ಗ್ರಹಿಸೋಕೆ ಸಮರ್ಥರಾಗೋದು, ಇವೆರಡೂ ಇರಬೇಕು. ಈಗ ಪ್ರಶ್ನೆಯನ್ನು ಸ್ವಲ್ಪ ಮುಂದಕ್ಕೆ ಕೊಂಡೊಯ್ದರೆ ಸ್ವತಃ ಮಾಡಿಕೊಳ್ಳಕ್ಕಾಗಲ್ವಾ ಅಂತಾಗತ್ತೆ. ಮುಂದಿನ ಪ್ರಶ್ನೆ, ನಾವಾಗೆ ಸಾಕ್ಷಾತ್ಕಾರ ಹೊಂದೋದರ ಬಗ್ಗೆ ಸೆಲ್ಫ್ ಹೆಲ್ಪ್ ಪುಸ್ತಕ ಬರೀತೀರಾ ಅಂತ. ಒಮ್ಮೆ ಒಂದು ಕ್ಲಿನಿಕ್ನಲ್ಲಿ ಹೀಗಾಯಿತು. ಮಹಿಳೆಯೊಬ್ಬರು ಕುಂಟುತ್ತಿದ್ದ ತಮ್ಮ ಗಂಡನನ್ನು ಕರೆದುಕೊಂಡು ಬಂದರು. ಹೆಂಡತಿಯ ಸಹಾಯದಿಂದ ಅವರು ನಡೀತಿದ್ದರು. ಆಕೆ ನಿಧಾನವಾಗಿ ಅವರನ್ನು ಕರ್ಕೊಂಡು ಬಂದು ಕೂರಿಸಿದರು. ಅಲ್ಲಿ ಕೂತಿದ್ದ ರಿಸೆಪ್ಷನಿಸ್ಟ್ಗೆ ಇವರನ್ನು ನೋಡಿ ಪಾಪ ಅನ್ನಿಸಿ ಆ ಮಹಿಳೆ ಹತ್ರ ಕೇಳಿದರು, ಆರ್ಥರೈಟಿಸ್ ಜಾಸ್ತಿ ಆಗಿದೆಯಾ ಅಂತ. ಆ ಮಹಿಳೆ ಹೇಳಿದರು, ಇಲ್ಲ, ಕಾಂಕ್ರೀಟ್ ಕಲ್ಲುಗಳ ಜೊತೆ ಸೆಲ್ಫ್ ಹೆಲ್ಪ್ ಮಾಡಿದ್ದು. ಅಂದರೆ ಸೆಲ್ಫ್ ಹೆಲ್ಪ್ ಪುಸ್ತಕಗಳು ಜನರಿಗೆ ಕೆಲವೊಮ್ಮೆ ಒಳ್ಳೆಯದನ್ನು ಮಾಡಿದೆ, ಹಲವಾರು ಬಾರಿ ಅವು ಬರೀ ಗಾಯಗಳನ್ನುಂಟು ಮಾಡಿವೆ, ಕುಗ್ಗಿಸಿವೆ. ಜೀವನದಲ್ಲಿ ಪರಿಸ್ಥಿತಿಗಳನ್ನು ಹದಗೆಡಿಸಿವೆ. ಯಾಕಂದರೆ ಸೆಲ್ಫ್ ಹೆಲ್ಪ್ ಯಾವಾಗಲೂ ಸರಿ ಅಂತಲ್ಲ. ಹಾಗಿದ್ರೆ ಅದನ್ನು ಮಾಡಬಾರ್ದಾ? ಇಲ್ಲ, ಮಾಡಬೇಕು. ಹಾಗಾಗಿ ಇವೆರಡರ ಮಿಶ್ರಣ ಅತ್ಯುತ್ತಮ. ಯಾವುದೋ ಒಂದನ್ನು ಅತಿಯಾಗಿ ಮಾಡಿದರೆ ನೀವು ನಿಮ್ಮ ತಳಹದಿನ ಕಳ್ಕೊತೀರಿ. ಏನೂ ಮಾಡದೆ ಗ್ರಹಣಶೀಲತೆಯನ್ನು ಅತಿಯಾಗಿ ಅವಲಂಬಿಸಿದರೆ, ಗ್ರಹಣಶೀಲರಾಗಿದ್ದೀರೋ ಅಥವಾ ಸೋಮಾರಿಯಾಗಿದ್ದೀರೋ ಅನ್ನೋದು ನಿಮಗೆ ಗೊತ್ತಾಗಲ್ಲ. ನೀವು ಎಲ್ಲನೂ ಸ್ವತಃ ಮಾಡಿಕೊಳ್ಳೋಕೆ ನೋಡಿದರೆ, ಗ್ರಹಿಕೆಗೆ ಅನುವು ಮಾಡಿಕೊಡದಿದ್ದರೆ ಅದು ಸೂರ್ಯನ ಬೆಳಕಿಲ್ಲದೆ ಬೆಳೆಯೋಕೆ ನೋಡ್ತಿರೋ ಗಿಡದ ತರಹ ಬೆಳೆಯುತ್ತೆ, ಆದರೆ ಮಂಕಾಗಿ, ಹೂವು ಅಥವಾ ಹಣ್ಣನ್ನು ಕೊಡಲ್ಲ. ಏನನ್ನಾದರೂ ಕೊಡಬೇಕಂದ್ರೆ ದೀರ್ಘಕಾಲ ತಗೊಳ್ಳುತ್ತೆ. ಹಾಗಾಗಿ ಇವೆರಡರ ಮಿಶ್ರಣ ಬೇಕು. ಈ ಕ್ರಿಯಾಗಳು, ಅಭ್ಯಾಸಗಳೆಲ್ಲ ಹೊಸ ಸಾಧ್ಯತೆಗಳಿಗೆ ನಿಮ್ಮ ಜೀವ ವ್ಯವಸ್ಥೆನ ತೆರೆದುಕೊಳ್ಳೋ ಹಾಗೆ ಮಾಡೋಕೆ ಅತ್ಯುತ್ತಮ ವಿಧಾನ. If your energies do not open up to new possibilities, then you are talking about a long drawn out journey. ನಿಮ್ಮ ಶಕ್ತಿಗಳು ಹೊಸ ಸಾಧ್ಯತೆಗೆ ತೆರೆದುಕೊಳ್ಳದಿದ್ದರೆ ನಿಮ್ಮ ಪಯಣ ದೀರ್ಘಕಾಲದವರೆಗೆ ಎಳೆಯಲ್ಪಡುತ್ತೆ. ತೆರೆದುಕೊಳ್ಳೋದು ಅತ್ಯಂತ ಮುಖ್ಯವಾದದ್ದು. ನಾನದಕ್ಕೆ ತೆರೆದುಕೊಂಡಿದ್ದೀನಿ ಅಂತ ನಂಬಿ ಏನನ್ನೂ ಮಾಡದೆ ಸುಮ್ಮನೆ ಇರುವುದು ಒಳ್ಳೆಯದಲ್ಲ. ಕೆಲವರು ಎಷ್ಟು ತೆರೆದುಕೊಂಡಿರ್ತಾರೆ ಅಂದರೆ ಒಂದು ಮಾತು ಹೇಳಿದರೂ ನಾಳೆ ಹೊರಟು ಹೋಗ್ತಾರೆ. ತೆರೆದುಕೊಂಡಿದ್ದೀವಿ ಅಂತ ನಂಬಿರ್ತಾರೆ. ನಾನೇ ಆಗಲಿ ಒಂದೇ ಒಂದು ಮಾತು ಅಂದರೂ ನಾಳೆ ಹೊರಟು ಹೋಗ್ತಾರೆ, ಅಷ್ಟು ತೆರೆದುಕೊಂಡಿರ್ತಾರೆ. ನಿಮ್ಮ ಸಮಯ ಮತ್ತು ಶ್ರಮದ ಬದ್ಧತೆಯ ಮೇಲೆ ಅದನ್ನು ಪರೀಕ್ಷಿಸಬೇಕು. ಎಷ್ಟು ತೆರೆದುಕೊಂಡಿದ್ದೀರಿ ಅಂತ ನಿಮಗೆ ಮತ್ತು ಅಸ್ತಿತ್ವಕ್ಕೆ ಸಾಬೀತುಪಡಿಸಬೇಕು. ಪ್ರತಿದಿನ ಇಷ್ಟನ್ನು ಮಾಡ್ತಾ ನಾನು ನನ್ನ ಇಷ್ಟು ಸಮಯ ಮತ್ತು ಇಷ್ಟು ಬದ್ಧತೆಯನ್ನು ಕೊಡುವಷ್ಟು ತೆರೆದುಕೊಂಡಿದ್ದೀನಿ ಅಂತ. ಹಾಗಾಗಿ ಸಾಧನ ನಿಮ್ಮನ್ನು ತೆರೆದುಕೊಳ್ಳುವಂತೆ ಮಾಡುವ ಸಲಕರಣೆ. ಆ ಬಗ್ಗೆ ಒಂದು ಟೆಸ್ಟ್ ಕೂಡ ಹೌದು. ಎರಡು
ಇವುಗಳನ್ನು ನೀವು ಪರಸ್ಪರ ಪ್ರತ್ಯೇಕಿಸೋಕ್ಕಾಗಲ್ಲ. ಪ್ರತ್ಯೇಕಿಸಿದರೂ ಅದು ಅವಾಸ್ತವಿಕವಾಗಿರುತ್ತೆ, ಮತ್ತದು ಕೆಲಸ ಮಾಡಲ್ಲ, ಹೆಚ್ಚು ಪಾಲು ಕೆಲಸ ಮಾಡಲ್ಲ. ಭಕ್ತರು ಏನನ್ನೂ ಮಾಡದೆ ಇಲ್ಲಿ ಕೂತು ಅದನ್ನು ಪಡೆಯಬಹುದು. ಆದರೆ ಆಗಲೇ ಹೇಳಿದ ಹಾಗೆ ನೀವು ಪೂರ್ತಿಯಾಗಿ ಗ್ರಹಣಶೀಲರಾದರೆ ನಿಮಗದು ಅದ್ಭುತವಾಗಬಹುದು. ಆದರೆ ನೀವು ಮುಂದೆ ಸಾಗ್ತಿದ್ದೀರಾ ಅಥವಾ ಹಿಂದೆ ಹೋಗ್ತಿದ್ದೀರಾ ಗೊತ್ತಾಗಲ್ಲ. ಇನ್ನೊಂದೇನೆಂದರೆ ಯಾರೂ ನಿಮ್ಮ ಜೊತೆ ಇರೋಕ್ಕೆ ಬಯಸಲ್ಲ, ಅದು ಇನ್ನೊಂದು ವಿಷಯ. ಈಗಾಗಲೇ ಹಾಗಿದೆಯಾ?